ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ನಾವು ಮನೆಯಲ್ಲಿ ವಿಧ ವಿಧವಾದಂತಹ ಪೂಜೆಗಳನ್ನೆಲ್ಲ ಮಾಡ್ತೀವಿ. ನಮ್ಮ ಮನೆ ಅಭಿವೃದ್ಧಿ ಹೊಂದಬೇಕು ಅಂತ ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತೀವಿ. ಈ ಒಂದು ವಿಶೇಷವಾದಂತಹ ಪೂಜೆ 5 ದಿನ ಮಾಡುವಂತಹ ಪೂಜೆಯಾಗಿದೆ. ಇದನ್ನ ನೀವು ಏನಾದರೂ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅನಾರೋಗ್ಯ ಸಮಸ್ಯೆ ಅನ್ನೋದು ಬರೋದಿಲ್ಲ. ಆರ್ಥಿಕ ಮುಕ್ಕಟ್ಟು ಅಂದ್ರೆ ಆರ್ಥಿಕ ಪರಿಸ್ಥಿತಿ ಬಹಳ ಬಹಳ ಆರ್ಥಿಕವಾಗಿ ಬಹಳ ಕಿರಿಕಿರಿನ ಅನುಭವಿಸೋದು, ಈ ರೀತಿ ಎಲ್ಲ ಪರಿಸ್ಥಿತಿ ಎಲ್ಲ ಹೊರಟೋಗ್ಬಿಡುತ್ತೆ. ಬಹಳ ಒಳ್ಳೆಯ ರೀತಿಯಲ್ಲಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ನೀವು ಒಳಗಾಗ್ತೀರ. ಈ ಒಂದು ಪೂಜೆ ಏನಪ್ಪ ಅಂತ ಹೇಳಿದ್ರೆ ಸ್ಫಟಿಕಲಿಂಗ ಪೂಜೆ ಅಂತ ಹೇಳ್ತಾರೆ. ಸ್ಫಟಿಕಲಿಂಗ ಅಂತ ಹೇಳಿದ್ರೆ ಇದು ದೊಡ್ಡ ದೊಡ್ಡ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ ವೀಕ್ಷಕರೇ. ಈ ಒಂದು ಸ್ಫಟಿಕಲಿಂಗನ ನಿಮ್ಮ ಮನೆಗೆ ತಗೊಂಬನ್ನಿ. ತಗೊಂಬಂದ್ಬಿಟ್ಟು ಮಂಗಳವಾರದ ದಿನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಮಂಗಳವಾರದ ದಿನ ಬೆಳಿಗ್ಗೆನೆ ಎದ್ದುಬಿಟ್ಟು ಸ್ನಾನಾದಿಗಳನ್ನೆಲ್ಲ ಮುಗಿಸಾದ ನಂತರ ಏನ್ ಮಾಡ್ಬೇಕು, ಒಂದು ತಾಮ್ರದ ಚೊಂಬು ತಗೊಳ್ಳಿ. ಆ ತಾಮ್ರದ ಚೊಂಬಿನಲ್ಲಿ ಈ ಸ್ಫಟಿಕ ಲಿಂಗನ ಹಾಕಿ, ಹಾಕ್ಬಿಟ್ಟು ಪರಿಶುದ್ಧವಾದ ನೀರನ್ನ ಈ ಒಂದು ತಾಮ್ರದ ಚೊಂಬಿಗೆ ಹಾಕಿ. ನಂತರ ಈ ಒಂದು ಚೊಂಬಿಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅರಳಿ ಎಲೆ, ತುಳಸಿ ಎಲೆ, ಬಿಲ್ವ ಪತ್ರೆ ಮತ್ತೆ ಬೇವಿನ ಎಲೆ, ಈ ನಾಲ್ಕು ಎಲೆ, ಬಿಲ್ವ ಪತ್ರೆ, ಬೇವಿನ ಎಲೆ, ಅರಳಿ ಎಲೆ, ತುಳಸಿ ಎಲೆ, ಈ ನಾಲ್ಕು ಎಲೆಗಳನ್ನ ಈ ಚೊಂಬಿನಲ್ಲಿ ಹಾಕ್ಬೇಕು. ಹಾಕ್ಬಿಟ್ಟು ಈ ಚೊಂಬಿನ ಬಾಯಿಯನ್ನ ಹಳದಿ ಬಣ್ಣದ ಬಟ್ಟೆಯಿಂದ ಕಟ್ಟಿಬಿಡ್ಬೇಕು. ಕಟ್ಟಿಬಿಟ್ಟು ಏನ್ ಮಾಡ್ಬೇಕು, ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಬಿಡಿ. ಇಟ್ಟಾದ ನಂತರ ಏನ್ ಮಾಡ್ಬೇಕು, ದಿನ ಇದಕ್ಕೆ ಪೂಜೆ ಮಾಡಿ. ದಿನ ಅಂದ್ರೆ 5 ದಿನದ ಒಂದು ವ್ರತ ತರ ಇದು. 5 ದಿನ ಪೂಜೆ ಮಾಡಿ. ಈ ಪೂಜೆ ಮಾಡ್ಬೇಕಾದ್ರೆ ಮಾಂಸಾಹಾರ ದಯವಿಟ್ಟು ಯಾರು ತಗೋಬೇಡಿ. ಈ ಒಂದು ಪೂಜೆ ವಿಶೇಷವಾದಂತಹ ಪೂಜೆ ಇದು. ಇದು 5 ದಿನ ಮಾಡಿದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಚೊಂಬಿನಿಂದ ಒಂದು ನೀರನ್ನ, ಆ ಚೊಂಬಿನ ಬಟ್ಟೆ ಕಟ್ಟಿರ್ತೀರಲ್ಲ, ಆ ಬಟ್ಟೆನ ತೆಗೆದ್ಬಿಟ್ಟು ಈ ನೀರನ್ನ ಯಾರಾದ್ರೂ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದಾರ ಅವರಿಗೆ ಒಂದು ಸಣ್ಣ ಲೋಟದಲ್ಲಿ ಕುಡಿಸಿ. ಮತ್ತೆ ನಿಮ್ಮ ಮನೆಯಲ್ಲಿ ಇರುವವರೆಲ್ಲರೂ ಅದನ್ನ ತಗೊಳ್ಳಿ, ನೀರನ್ನ ತಗೊಳ್ಳಿ. ನಂತರ ಉಳಿದಂತಹ ನೀರನ್ನ ಯಾವ್ದಾದ್ರೂ ತೆಂಗಿನ ಮರಕ್ಕೋ ಯಾವ್ದಾದ್ರು ಗಿಡಕ್ಕೆ ಹಾಕ್ಬಿಡ್ಬೋದು. ಈ ರೀತಿ 5 ದಿನಗಳ ಕಾಲ ಅಂದ್ರೆ, ಒಂದು ಸರಿ ಮೊದಲನೇ ದಿನ ಏನ್ ಮಾಡ್ಬೇಕು, ಚೊಂಬನ ಪ್ರತಿಷ್ಠಾಪನೆ ಮಾಡ್ಬೇಕು. ಚೊಂಬಿನಲ್ಲಿ ಸ್ಫಟಿಕ ಲಿಂಗನ ಪ್ರತಿಷ್ಠಾಪನೆ ಮಾಡ್ಬೇಕು. ಮಾಡಿದ ನಂತರ ಏನ್ ಮಾಡ್ಬೇಕು, ಅದರಲ್ಲಿ ಅರಳಿ ಎಲೆ, ಬೇವಿನ ಎಲೆ, ಮತ್ತೆ ಬಿಲ್ವ ಪತ್ರೆ, ತುಳಸಿ ಎಲೆ, ಇದನ್ನೆಲ್ಲ ಹಾಕ್ಬಿಟ್ಟು ಬಾಯಿ ಕಟ್ಟಿರ್ತೀರಲ್ಲ, ಇದನ್ನ ಮೊದಲನೇ ದಿನ ಮಾಡ್ಬೇಕು. ನಂತರ 5ನೇ ದಿನ ಏನ್ ಮಾಡ್ಬೇಕು, ನೀವು ಯಥಾ ಪ್ರಕಾರ ಪೂಜೆನೆಲ್ಲ ಮಾಡಾದ್ಮೇಲೆ ಈ ಒಂದು ನೀರನ್ನ ಎಲ್ಲರೂ ನಿಮ್ಮ ಮನೇಲಿ ಇರುವವರೆಲ್ಲ ತಗೊಂಡ್ಬಿಟ್ಟು ನಂತರ ಉಳಿದಂತಹ ನೀರನ್ನ ಯಾವ್ದಾದ್ರು ಗಿಡಕ್ಕೆ ಹಾಕಿ. ಈ ರೀತಿ ನೀವು ಮಾಡಿದ್ರೆ 5 ದಿನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಬಹಳ ಬಹಳ ಉತ್ತಮ ಫಲಿತಾಂಶ ಕಾಣ್ತೀರಾ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತೀರಾ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರೆಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಅವರ ಆರೋಗ್ಯ ಸುಧಾರಣೆ ಕಾಣ್ತಾರೆ. ಇದು ಬಹಳಷ್ಟು ಜನರಿಗೆ ಇದು ವರ್ಕ್ ಆಗಿದೆ. ಇದು ಬಹಳಷ್ಟು ಜನರಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹಳಷ್ಟು ಜನ ಇದನ್ನ ಮಾಡಿಬಿಟ್ಟು ಏನು ಡಾಕ್ಟರ್ ಹೋಪ್ಸ್ ಎಲ್ಲ ಬಿಟ್ಬಿಟ್ಟಿದ್ರು, ಅಂತ ಜನ ಕೂಡ ಈ ಒಂದು ಸ್ಫಟಿಕಲಿಂಗ ಪೂಜೆಯಿಂದ ಚೇತರಿಸ್ಕೊಂಡಿದ್ದಾರೆ. ಈ ಸ್ಫಟಿಕಲಿಂಗದ ಒಂದು ವಿಶೇಷತೆ ಏನಪ್ಪ ಅಂದ್ರೆ, ಇದರಲ್ಲಿ ಶಿವ ಪ್ಲಸ್ ಶಕ್ತಿ ಇಬ್ರು ಇರ್ತಾರೆ. ಶಿವಶಕ್ತಿ ಇಬ್ರು ಇರ್ತಾರೆ. ಶಕ್ತಿ ಅಂದ್ರೆ ಸಾಕ್ಷಾತ್ ಪಾರ್ವತಿ ದೇವಿ. ಶಿವ ಹಾಗೂ ಪಾರ್ವತಿ ದೇವಿ ಇಬ್ರು ಆ ಒಂದು ಸ್ಫಟಿಕಲಿಂಗದಲ್ಲಿ ಇದ್ದಿದ್ದಕ್ಕೆ ಅದರ ಒಂದು ಆಹ್ವಾನೆಯಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ನಿಮ್ಮ ಮನೆಯಲ್ಲಿ ಒಂದು ಗುಡ್ ರಿಸಲ್ಟ್ ಬರುತ್ತೆ, ಒಳ್ಳೆಯ ಫಲಿತಾಂಶ ಬರುತ್ತೆ. ಇದು ಸ್ಫಟಿಕಲಿಂಗ ಪ್ರಕೃತಿಯ ವಿರುದ್ಧವಾಗಿ ವರ್ತಿಸುತ್ತೆ. ಪ್ರಕೃತಿಯಲ್ಲಿ ಚಳಿ ಇತ್ತು ಅಂದ್ರೆ ಈ ಸ್ಫಟಿಕಲಿಂಗ ಬೆಚ್ಚಗಿಡಿಸುತ್ತೆ. ಬೆಚ್ಚಗಿತ್ತು ಅಂದ್ರೆ, ತುಂಬಾ ಬಿಸಿಲಿತ್ತು ಅಂದ್ರೆ ಈ ಸ್ಫಟಿಕಲಿಂಗ ಆಟೋಮೆಟಿಕ್ ಆಗಿ ತಣ್ಣಗೆ ಟರ್ನ್ ಆಗುತ್ತೆ, ತಣ್ಣಗಾಗ್ಬಿಡುತ್ತೆ. ಆ ರೀತಿ ಇದು ಪ್ರಕೃತಿಗೆ ವಿರುದ್ಧವಾಗಿ ವರ್ತಿಸುತ್ತೆ. ಅಂದ್ರೆ ಯಾರಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವರು ಬಹಳ ಬೇಗ ಆರೋಗ್ಯಕರವಾಗಿರ್ತಾರೆ. ಯಾರಾದ್ರೂ ಆ ಒಂದು ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ಸ್ಫಟಿಕಲಿಂಗ ಪೂಜೆಯಿಂದ ಆರ್ಥಿಕ ಪರಿಸ್ಥಿತಿ ಬಹಳ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಇದು ಉಲ್ಟಾ ವರ್ತಿಸುತ್ತೆ. ಹಾಗಾಗಿ ಈ ಒಂದು ಸ್ಫಟಿಕಲಿಂಗ ಪೂಜೆಯನ್ನು ನೀವು ಕೂಡ ಮಾಡಿಕೊಂಡು ನಿಮ್ಮ ಮನೆಯನ್ನು ಕೂಡ ಅಭಿವೃದ್ಧಿಯ ಹಾದಿಗೆ ತಗೊಂಡೋಗಿ. ಶ್ರೀ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು ನುಡಿ
ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ ಖಡಾಖಂಡಿತ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸೊಸೆ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿಕೊಡುತ್ತಾರೆ. ಇಂದೇ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು. ಇವರ ಫೋನ್ ನಂಬರ್ 9972924263. ಇನ್ನು ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.